ಎಫ್ಸಂಬ ಪಟ್ಟಣದಲ್ಲಿ ಜೊಲ್ಲೆ ಉದ್ಯೋಗ ಸಮೂಹದ ವತಿಯಿಂದ 26ರಿಂದ 28ರವರೆಗೆ ಪ್ರೇರಣಾ ಉತ್ಸವದ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಬಸವಜ್ಯೋತಿ ಫೌಂಡೇಶನ್ನ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಕ್ಸಂಬ ಪಟ್ಟಣದಲ್ಲಿ ಜೊಲ್ಲೆ ಉದ್ಯೋಗ ಸಮೂಹದ ವತಿಯಿಂದ 26ರಿಂದ 28ಡಿಸೆಂಬರ್ 2019ರವರೆಗೆ ಪ್ರೇರಣಾ ಉತ್ಸವದ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಬಸವಜ್ಯೋತಿ ಫೌಂಡೇಶನ್ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದರು. ಪ್ರೇರಣಾ ಉತ್ಸವದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳು ಡಿಸೆಂಬರ್ ದಿನಾಂಕ 26ರಂದು ಗುರುವಾರ ಪ್ರೇರಣಾ ಉತ್ಸವದ ಉದ್ಘಾಟನೆ ಹಾಗೂ ಐಎಎಸ್ ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿಗೆ ಚಾಲನೆ ನೀಡಲಾಗುವುದು ಮತ್ತು ಸಾಯಂಕಾಲ ಸಿಬಿಎಸ್ಇ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಶುಕ್ರವಾರ ದಿನಾಂಕ 27ರಂದು ವಿವಿಧ ಅಂಗಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶನಿವಾರ ದಿನಾಂಕ 28ರಂದು ಸಾಮೂಹಿಕ ಗುಗ್ಗಳೋತ್ಸವ, ಶ್ರೀ ಜ್ಯೋತಿಬಾ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಮಹಾಪ್ರಸಾದ, ಸಾಯಂಕಾಲ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಜ್ಯೋತಿಪ್ರಸಾದ್ ಜೊಲ್ಲೆಯವರ ಹುಟ್ಟುಹಬ್ಬದ ಸಮಾರಂಭ, ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರೇರಣಾ ಪುರಸ್ಕಾರ ವಿತರಣೆ ಸಮಾರಂಭ ಜರುಗಲಿದೆ ಎಂದು ತಿಳಿಸಿದರು. ನಮ್ಮ ಸಂಸ್ಥೆಯ ಪ್ರೇರಣಾಶಕ್ತಿಗಳಾದಂತಹ ಜ್ಯೋತಿಪ್ರಸಾದ್ ಜೊಲ್ಲೆಯವರೊಂದು ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು 6 ದಿನಗಳ ಕಾಲದೊಂದು ಪ್ರೇರಣಾ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನ ಕಳೆದ 7 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಅದೇ ದಿನ ನಮ್ಮ ಶಿವಶಂಕರ್ ಜೊಲ್ಲೆ ಸಿಬಿಎಸ್ಇ ಸ್ಕೂಲ್ ಒಂದು ಏನು ಆನ್ಯುವಲ್ ಗ್ಯಾದರಿಂಗ್ ಇರ್ತದೆ ಅದನ್ನು ಕೂಡ ಸಾಯಂಕಾಲ 26ನೇ ತಾರೀಕು 6 ಗಂಟೆಗೆ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಅದಾದ ನಂತರ 27ನೇ ತಾರೀಕಿಗೆ ಮತ್ತೆ ಸಾಯಂಕಾಲ ಇನ್ನುಳಿದ ಏನ್ ನಮ್ಮ ಸಂಸ್ಥೆಗಳಿದಾವೆ, ನಮ್ಮ ಕನ್ನಡ ಮೀಡಿಯಂ ಇರ್ಬೋದು, ಕಾಲೇಜ್ ಸೆಕ್ಷನ್ ಇರ್ಬೋದು, ಡಿಗ್ರಿ ಸೆಕ್ಷನ್ ಇರ್ಬೋದು, ಅಥವಾ ಆಶಾಜ್ಯೋತಿ ಮೆಂಟಲಿ ಚಾಲೆಂಜ್ ಸ್ಕೂಲ್ ಇರ್ಬೋದು, ಇವರೆಲ್ಲ ಒಂದು ಗ್ಯಾದರಿಂಗ್ ಗಳನ್ನ ನಾವು 27ನೇ ತಾರೀಕಿಗೆ ಸಾಯಂಕಾಲ ಮಾಡ್ತಾ ಇದೀವಿ. ಅದಾದ ನಂತರ ಅತಿ ಮಹತ್ವದ ದಿನ ಅಂದ್ರೆ 28ನೇ ಡಿಸೆಂಬರ್, ಆ ದಿನ ನಾವು ಗುಗ್ಗುಳೋತ್ಸವ ಏನೊಂದು ಈಗೊಂದು 3-4 ವರ್ಷ ಆಯ್ತು ನಾವು ಗುಗ್ಗುಳೋತ್ಸವವನ್ನು ಪ್ರಾರಂಭ ಮಾಡಿದ್ವಿ, ಅದನ್ನು ಕೂಡ ಮಾಡಿ ನಾವು ಪ್ರತಿ ವರ್ಷ 23ನೇ ತಾರೀಕಿಗೆ ನಾವು ಪಲ್ಲಕ್ಕಿ ಮೆರವಣಿಗೆಯನ್ನ ಮಾಡ್ತಾ ಇದ್ವಿ. ಆದ್ರೆ ಈ ಬಾರಿ 28ನೇ ತಾರೀಕಿಗೆ ಕೊನೆ ದಿನ ನಾವು ಆ ಒಂದು ಜ್ಯೋತಿಬಾ ಪಲ್ಲಕ್ಕಿ ಮೆರವಣಿಗೆಯನ್ನ ಬೆಳಿಗ್ಗೆ 8 ಗಂಟೆಗೆ ಅಂದ್ರೆ ನಾವು ಪ್ರಾರಂಭ ಮಾಡ್ತಾ ಇದೀವಿ 28ನೇ ತಾರೀಕಿಗೆ. ಇಲ್ಲಿ ನಮ್ಮ ಕನ್ನಡ ಮೀಡಿಯಂ ಸ್ಕೂಲಿಂದ ಅದು ಪ್ರಾರಂಭ ಆಗಿ ಇಡೀ ಎಕ್ಸಂಬದಲ್ಲಿ ಒಂದು ರೌಂಡ್ ಹಾಕಿ ಮತ್ತೆ ಲಾಸ್ಟ್ಗೆ ಅಲ್ಲಿ ನಮ್ಮ ಜ್ಯೋತಿಬಾ ಮಂದಿರದಲ್ಲಿ ಆ ಒಂದು ಮೆರವಣಿಗೆ ಮುಕ್ತಾಯ ಆಗ್ತದೆ. ಈ ಮೆರವಣಿಗೆದಲ್ಲಿ ಸುಮಾರು 10ರಿಂದ 12 ಬೇರೆ ಬೇರೆ ಟ್ರೂಪ್ಸ್ ಅನ್ನ ನಾವು ತಂದಿರ್ತೀವಿ. ಅದಾದ ನಂತರ ಗುಗ್ಗುಳೋತ್ಸವ ಈಗಾಗಲೇ ನಮಗೆ ಬಹಳಷ್ಟು ಕಾಲ್ಸು ಬರ್ತಾ ಇದ್ದಾವೆ, ಯಾಕಂದ್ರೆ ಪ್ರತಿ ವರ್ಷ ಬಹಳ ಒಂದು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮನೂ ಕೂಡ ನಡೆದಿದೆ. ಅದಕ್ಕೆ ಈ ಬಾರಿನೂ ಕೂಡ ವಿಠಲ್ ಮಂದಿರದಿಂದ ಪ್ರಾರಂಭ ಮಾಡಿ ಜ್ಯೋತಿಬಾ ಮಂದಿರವರೆಗೂ ನಾವು ಗುಗ್ಗುಳೋತ್ಸವನ ಮಾಡ್ತಾ ಇದೀವಿ. ಅದು ಇದಕ್ಕೂ ಕೂಡ ಇದರದ್ದು ಕೂಡ ನೀವೆಲ್ಲರೂ ಪ್ರಚಾರ ಮಾಡ್ಬೇಕಂತ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಜ್ಯೋತಿಪ್ರಸಾದ್ ಜೊಲ್ಲೆ, ಬೀರೇಶ್ವರ್ ಸಹಕಾರಿಯ ಅಧ್ಯಕ್ಷ ಜಯಂತ್ ಜಾಧವ್, ಹಾಲ್ಶಿದ್ನಾಥ್ ಸಕ್ಕರೆ ಕಾರ್ಖಾನೆಯ ಸಂಚಾಲಕ ಅಪ್ಪಸಾಹೇಬ್ ಜೊಲ್ಲೆ, ಲಕ್ಷ್ಮಣ್ ಕಬಾಡೆ, ಸದಾಶಿವ್ ಕೊಕ್ನೆ, ಕಲ್ಲಪ್ಪ ಜಾಧವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.